ನಮ್ಮ ದೇಶ ಭಾರತದಲ್ಲಿ ಇದೀಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವದಲ್ಲಿದ್ದರೂ ಕೂಡ ಒಂದು ಕಾಲದಲ್ಲಿ ರಾಜರುಗಳದ್ದೇ ಆಡಳಿತ. ಹೌದು, ಇಡೀ ಭಾರತವನ್ನು ಸಾಕಷ್ಟು ಪರಾಕ್ರಮಿ ರಾಜರುಗಳು ಆಳಿ ಹೋಗಿದ್ದಾರೆ. ರಾಜರುಗಳಿಂದ ಇಡೀ ದೇಶಕ್ಕೆ ಭಾರಿ ದೊಡ್ಡ ಒಳ್ಳೆಯ ಹೆಸರು ಬಂದಿದೆ. ಆದರೆ ತಮ್ಮ ವಿಲಾಸಿ ಜೀವನಗಳಿಂದ, ಆಡಂಬರದಿಂದ, ಕೆಟ್ಟ ಆಡಳಿತದಿಂದ, ತಮ್ಮ ಹೆಣ್ಣು ಬಾಕತನದಿಂದ ಭಾರತ ದೇಶಕ್ಕೆ ಕೆಟ್ಟ ಹೆಸರು ತಂದಿರುವ ರಾಜರುಗಳು ಕೂಡ ಇದ್ದಾರೆ. ಹೌದು, ಕೇವಲ ರಾಜರಷ್ಟೇ ಅಲ್ಲ, ಈ ಲಿಸ್ಟ್ನಲ್ಲಿ ರಾಣಿಯರು ಕೂಡ ಇದ್ದು, ಯಾರು ಈ ಸರ್ವಾಧಿಕಾರಿ ವಿಲಾಸಿ ಜೀವನದ ಮುಖಾಂತರ ಭಾರತ ದೇಶಕ್ಕೆ ಕೆಟ್ಟ ಹೆಸರು ತಂದಿರುವ ರಾಜ ರಾಣಿಯರು ನೋಡೋಣ ಬನ್ನಿ. ನೋಡುವ ಮುನ್ನ ನಿಮಗೆ ನಮ್ಮ ಈ ಹೊಸ ಥರದ ವಿಡಿಯೋಗಳು ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ನಿಮ್ಮ ಸಪೋರ್ಟ್ ಕೊಡಿ. ಭೂಪೇಂದರ್ ಸಿಂಗ್ ಪಟಿಯಾಲ. ಹೌದು, ಪಟಿಯಾಲದ ರಾಜ ಭೂಪೇಂದ್ರ ಸಿಂಗ್ ಭಾರತ ಕಂಡ ಅತಿ ಕಾಮಿ ರಾಜನಾಗಿದ್ದ ಅಂದರೆ ತಪ್ಪಿಲ್ಲ. ಹೌದು, ಈತನಿಗೆ ಕಂಡ ಕಂಡ ಹುಡುಗಿಯರೆಲ್ಲ ಬೇಕಿತ್ತು. ಹೌದು, ಈತನಿಗೆ 5 ಮದುವೆ ಆಗಿತ್ತು ಮತ್ತು 300ಕ್ಕೂ ಹೆಚ್ಚು ಸಖಿಯರಿದ್ದರು. ಒಂದರ್ಥದಲ್ಲಿ ಈತನಿಗೆ 365 ಜನ ಹೆಂಡತಿಯರಿದ್ದರು. ಪ್ರತಿದಿನ ಹೊಸ ಹುಡುಗಿಯೇ ಬೇಕಿತ್ತು ಅಂತ ಆಸ್ಥಾನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಈತನಿಗೆ ಇದ್ದ ಅತಿ ಕೆಟ್ಟ ಚಟವೆಂದರೆ ಲಗ್ನ ಪಾರ್ಟಿ ನಡೆಸುವುದು. ಹೌದು, ಅದರಲ್ಲೂ ಬೇಸಿಗೆಯಲ್ಲಿ ತನ್ನ ಸಖಿಯರೊಂದಿಗೆ ನಗ್ನವಾಗಿ ಈಜುಕೊಳದಲ್ಲಿ ಪಾರ್ಟಿ ಮಾಡುತ್ತಿದ್ದ. ಎಲ್ಲ ಸಖಿಯರು ನಗ್ನವಾಗಿ ಅಲ್ಲಿಗೆ ಬರಬೇಕಾಗಿತ್ತು. ಅಷ್ಟೇ ಅಲ್ಲದೆ ರಾಜ ಕೊಡುತ್ತಿದ್ದ ಶರಾಬನ್ನು ಎಲ್ಲ ರಾಣಿಯರು ಮತ್ತು ಸಖಿಯರು ತಪ್ಪದೇ ಸ್ವೀಕರಿಸಬೇಕಾಗಿತ್ತು. ಇನ್ನು ಪಾರ್ಟಿಯ ಕೊನೆಯಲ್ಲಿ ಎಲ್ಲರೊಂದಿಗೂ ಸಾಮೂಹಿಕವಾಗಿ ಸಂಭೋಗ ಕ್ರಿಯೆ ಕೂಡ ನಡೆಸುತ್ತಿದ್ದ. ಒಟ್ಟಿನಲ್ಲಿ ಈತ ಎಷ್ಟು ಕೆಟ್ಟ ಕಾಮಿರಾಜನಾಗಿದ್ದ ಅಂದರೆ ಈತನಿಗೆ ಎಷ್ಟು ಮಕ್ಕಳು ಹುಟ್ಟಿದ್ದರು ಅನ್ನುವುದರ ಲೆಕ್ಕವೇ ಕೂಡ ಯಾರಿಗೂ ಇಲ್ಲ. ಶಾಜಹಾನ್ ಈತನ ಹೆಸರನ್ನಂತೂ ನೀವು ಕೇಳೇ ಕೇಳಿರ್ತೀರಾ. ಹೌದು, ಭಾರತದ ಪ್ರೇಮ ಸೌಧ, ಜಗತ್ತಿನ ಮಹಾ ಅದ್ಭುತಗಳಲ್ಲಿ ಒಂದು ಅಂತ ಹೆಸರಾದಂಥ ತಾಜ್ಮಹಲ್ನ ಕಟ್ಟಿಸಿದವನು ಈತನೇ. ತನ್ನ ಪ್ರೇಮದ ನೆನಪಿಗಾಗಿ, ಹೆಂಡತಿ ಮುಮ್ತಾಜ್ನ ನೆನಪಿಗಾಗಿ ತಾಜ್ಮಹಲ್ ಅನ್ನು ಕಟ್ಟಿ ಎಲ್ಲ ಪ್ರೇಮಿಗಳ ಪಾಲಿಗೂ ದೊಡ್ಡ ಹೀರೋ ಆಗಿರುವ ಶಾಜಹಾನ್ನ ಅಸಲಿ ರಹಸ್ಯ ಗೊತ್ತಾದರೆ ನಿಜಕ್ಕೂ ಈತ ಈ ರೀತಿನ ಅಂತ ನಿಮಗೆ ಅನಿಸದೇ ಇರದು. ಶಾಜಹಾನ್ ಮುಮ್ತಾಜ್ಲ ಸೌಂದರ್ಯಕ್ಕೆ ಮಾರು ಹೋಗಿದ್ದ. ಪದೇ ಪದೇ ಅವಳನ್ನು ಸೇರುತ್ತಿದ್ದ. ಬೆಳಗ್ಗೆ ರಾತ್ರಿ ಅನ್ನದೇ ಒಂದೇ ಸಮನೆ ಮುಮ್ತಾಜ್ ಶಾಜಹಾನನ್ನು ಸೇರಲೇಬೇಕಾಗಿತ್ತು. ಅವಳಿಗೆ ಆರೋಗ್ಯ ಸರಿಯಿಲ್ಲ ಅಂದರೂ ಕೂಡ ಬಿಡದೆ ಹಿಂಸಿಸುತ್ತಿದ್ದ. ಮಕ್ಕಳು ಬೇಕು, ಇನ್ನೂ ಬೇಕು ಅಂತ ಪ್ರತಿದಿನ ಕೂಡ ಅವಳನ್ನು ಸೇರುತ್ತಿದ್ದ. ಮುಮ್ತಾಜ್ ತನ್ನ 4ನೇ ಮಗುವಿಗೆ ಜನ್ಮ ಕೊಡುವ ಸಮಯದಲ್ಲಿ ಸಾವನ್ನಪ್ಪಿದ್ದು ನಿಮಗೆ ಗೊತ್ತಿರಲಿ. ಇಷ್ಟೇ ಅಲ್ಲದೆ ಮುಮ್ತಾಜ್ ಸಾವನ್ನಪ್ಪಿದ ಬಳಿಕ ಶಾಜಹಾನ್ ಬರೋಬ್ಬರಿ 8 ಮದುವೆಗಳನ್ನಾಗಿದ್ದ. ಇದು ರಾಣಿಯರ ಕಥೆಯಾದರೆ ಇನ್ನು ಸಖಿಯರ ಸಂಖ್ಯೆ ಕೂಡ ಕಡಿಮೆ ಇರಲಿಲ್ಲ. ಶಾಜಹಾನ್ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಸಖಿಯರು ಅವನ ಹಿಂದೆ ಮುಂದೆ ಇರಲೇಬೇಕಾಗಿತ್ತು. ಈಗ ಹೇಳಿ, ನಿಜಕ್ಕೂ ತಾಜ್ಮಹಲನ್ನು ಶಾಜಹಾನ್ ಕೊಟ್ಟಿದ್ದು ಪ್ರೇಮ ಸೌಧವಾಗ ಅಥವಾ ಇನ್ಯಾವುದೋ ಕೆಲಸಕ್ಕ? ಮಹಾರಾಣಿ ಗಾಯತ್ರಿ ದೇವಿ, ಇವರು ಹುಟ್ಟಿದ್ದು ಲಂಡನ್ನಲ್ಲಿ. ಇವರು ಜೈಪುರದ ರಾಜಮಾತೆ. ಹುಟ್ಟುವಾಗಲೇ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವರು ಇವರು. ಇವರು ನಡೆಸಿದ ವಿಲಾಸಿ ಜೀವನಕ್ಕೆ ಲೆಕ್ಕವೇ ಇಲ್ಲ. ಇವರ ಸಹಾಯಕ್ಕೆಂದು, ಇವರ ಕೆಲಸ ಮಾಡಲೆಂದು ಇವರಿಗೆ 500 ಜನ ಸಹಚರರು ಇದ್ದರು ಅಂದರೆ ನೀವು ನಂಬಲೇಬೇಕು. ಇದರ ಜೊತೆಗೆ ಇವರಿಗೆ ಕಾರ್ಗಳ ಕ್ರೇಜು ಎಷ್ಟಿತ್ತು ಅಂದರೆ, ಆಗಿನ ಕಾಲದಲ್ಲಿ ಫೇಮಸ್ ಆಗಿದ್ದಂಥ ಎಲ್ಲ ಕಾರುಗಳು ಕೂಡ ಇವರ ಮನೆಯಲ್ಲಿದ್ದವು. ಕಾರ್ ಕ್ರೇಜ್ನ ಜೊತೆಗೆ ಉತ್ತಮ ಬೇಟೆಗಾರ್ತಿಯೂ ಕೂಡ ಆಗಿದ್ದ ಗಾಯತ್ರಿ ದೇವಿ 12ನೇ ವಯಸ್ಸಿಗೇನೆ ಚಿರತೆ ಬೇಟೆಯಾಡಿ ಫೇಮಸ್ ಆಗಿದ್ದರು. ತನ್ನ ಎಲ್ಲ ವಿಲಾಸಿ ಜೀವನ ಮುಗಿದ ಮೇಲೆ ಜೈಪುರದ ರಾಜ ಸವಾಯ್ ಮಾನ್ಸಿಂಗ್ರನ್ನು ಮದುವೆಯಾಗಿ ಆ ನಂತರ ರಾಜಮಾತೆಯಾದರು. ಇಂದಿರಾ ದೇವಿ, ಇವರು ಕೂಚ್ ಬಿಹಾರದ ರಾಣಿಯಾಗಿದ್ದರು. ಮೊದಲಿಗೆ ಗ್ವಾಲಿಯರ್ನ ಮಾಧವರಾಜ್ ಸಿಂಧಿಯಾ ರಾಜನ ಜೊತೆಗೆ ಮದುವೆ ನಿಶ್ಚಯವಾಗುತ್ತೆ. ಆದರೆ ಆ ಮದುವೆ ಹಂತಕ್ಕೆ ಹೋಗದೆ ಮುರಿದು ಬೀಳುತ್ತೆ. ಇದಕ್ಕೆ ಕಾರಣ ಇಂದಿರಾ ದೇವಿ ಅವರು. ಹೌದು, ಈ ಮೊದಲೇ ಇಂದಿರಾ ದೇವಿ ಮತ್ತೊಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದರು. ಅವರೇ ಕೂಚ್ ಬಿಹಾರದ ರಾಜ. ಕೂಚ್ ಬಿಹಾರದ ರಾಜ ಜಿತೇಂದ್ರ ಸಿಂಗ್ ಅವರನ್ನು ಇಂದಿರಾ ದೇವಿಯವರು ಮದುವೆಯಾದ ನಂತರ ಯುರೋಪ್ ಪ್ರವಾಸಕ್ಕೆ ಹೋಗುತ್ತಾರೆ. ಅಲ್ಲಿ ವರ್ಷಗಟ್ಟಲೆ ಪ್ರವಾಸ ಮಾಡಿದ್ದೇ ಮಾಡಿದ್ದು, ಎಲ್ಲ ಯುರೋಪ್ನ ಫೇಮಸ್ ಸ್ಥಳಗಳನ್ನು ಸುತ್ತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಲಾಸಿ ಜೀವನವನ್ನು ಈ ರಾಜ ರಾಣಿ ನಡೆಸಿದ್ದರು. ಅಷ್ಟೇ ಅಲ್ಲದೆ ಚಪ್ಪಲಿಗಳೆಂದರೆ ರಾಣಿಗೆ ಬಹಳ ಇಷ್ಟ. ಈಕೆಯ ಬಳಿ 7 ಜೊತೆ ಚಿನ್ನದ ಚಪ್ಪಲಿಗಳಿದ್ದವು. ಆ ಚಪ್ಪಲಿಗಳಲ್ಲಿ ವಜ್ರದ ಲೇಪನಗಳಿದ್ದವು. ಅಷ್ಟೇ ಅಲ್ಲದೆ ತನ್ನ ಬಟ್ಟೆಗೂ ಕೂಡ ವಜ್ರದ ಲೇಪನಗಳನ್ನು ಈ ಮಹಾರಾಣಿ ಮಾಡಿಸಿಕೊಳ್ಳುತ್ತಿದ್ದರು. ನೋಡಲು ಈಕೆ ಸುಂದರವಾಗಿದ್ದರು, ಕಂಡ ತುಂಬ ಶ್ರೀಮಂತವಾಗಿದ್ದರು. ಇನ್ನೇನು ಬೇಕು ಅಲ್ವಾ ವಿಲಾಸಿ ಜೀವನ ನಡೆಸೋಕೆ? ಮೀರ್ ಉಸ್ಮಾನ್, ಇವರು ಕೂಡ ಸ್ವಾತಂತ್ರ್ಯ ಬಂದ ನಂತರ ಕೂಡ ಬದುಕಿದ್ದರು. ಈ ಹೆಸರನ್ನು ನೀವು ಕೇಳಿರಬೇಕು. ಇವರು ಹೈದರಾಬಾದ್ನ ನಿಜಾಮರಾಗಿದ್ದರು. ಇವರು ಎಷ್ಟು ಶ್ರೀಮಂತರಾಗಿದ್ದರು ಅಂದರೆ, ಇವರ ಮನೆಯಲ್ಲಿ ಬಳಸುತ್ತಿದ್ದಂಥ ಪೇಪರ್ ವೈಟ್ ಕೂಡ ವಜ್ರದ್ದಾಗಿತ್ತು. ಮನೆಯ ತುಂಬೆಲ್ಲ ಚಿನ್ನದ ಮತ್ತು ವಜ್ರದ ಪೇಪರ್ ವೈಟ್ಗಳೇ ತುಂಬಿದ್ದವು. ಪೇಪರ್ ವೈಟ್ ಕೂಡ ಚಿನ್ನದ್ದಾಗಿತ್ತು ಅಂದರೆ, ಈತ
ಎಷ್ಟು ಆಗರ್ಭ ಶ್ರೀಮಂತನಾಗಿದ್ದ ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ. ಇನ್ನು ಈತನಿಗೆ ಎಷ್ಟು ಮದುವೆ ಆಗಿತ್ತು ಅನ್ನುವುದರ ಲೆಕ್ಕ ಇಲ್ಲದಿದ್ದರೂ ಕೂಡ 50ಕ್ಕೂ ಹೆಚ್ಚು ಮಕ್ಕಳಿದ್ದರು ಅನ್ನುವುದು ಗೊತ್ತಾಗಿದೆ. ಈತ ವಿಲಾಸಿ ರಾಜನಾಗಿದ್ದರೂ ಕೂಡ ಜನರು ಕೂಡ ಈತನಿಗೆ ಬಹಳ ಪ್ರೀತಿ ತೋರಿಸುತ್ತಿದ್ದರು. ಈತ ಸಾವನ್ನಪ್ಪಿದಾಗ ಬಂದ ಜನರೇ ಈತನಿಗೆ ಜನರ ಮೇಲಿದ್ದ ಪ್ರೀತಿಗೆ ಸಾಕ್ಷಿ. ಹೌದು, ಈತನ ಅಂತಿಮ ಕ್ರಿಯೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಅಂತ ತಿಳಿದು ಬಂದಿದೆ. ರಾಜ ಜೈಸಿಂಗ್ ಹಾಗೆ ನೋಡಿದರೆ ಈತ ವಿಲಾಸಿ ರಾಜನಲ್ಲ, ತುಂಬ ಸಿಂಪಲ್ ಜೀವನವನ್ನು ಇಷ್ಟಪಡುತ್ತಿದ್ದ ರಾಜ. ಯಾರಿಗೂ ನೋವಾಗದ ರೀತಿ, ಯಾವುದೇ ದುಡ್ಡು ಖರ್ಚಾಗದ ರೀತಿ, ಜನರಿಗೆ ಒಳ್ಳೆಯದಾಗುವ ರೀತಿ ಆಡಳಿತವನ್ನು ನಡೆಸುತ್ತಿದ್ದಂಥ ದೊಡ್ಡ ರಾಜ ಈ ರಾಜ ಜೈಸಿಂಗ್. ಆದರೆ ಇವರ ಒಳ್ಳೆಯತನವೇ ಇವರಿಗೆ ಕೆಟ್ಟದಾಗುತ್ತೆ. ಇವರ ಒಳ್ಳೆಯತನದಿಂದಲೇ ಇವರಿಗೆ ಅವಮಾನವಾಗುತ್ತೆ. ಒಂದು ಬಾರಿ ಇಂಗ್ಲೆಂಡ್ಗೆ ಹೋಗಿದ್ದಾಗ ಅಲ್ಲಿ ರೋಲ್ಸ್ ರಾಯ್ಸ್ ಶೋರೂಮ್ಗೆ ಹೋಗ್ತಾರೆ. ತುಂಬ ಸಿಂಪಲ್ ಆಗಿ ಬಟ್ಟೆ ತೊಟ್ಟಿದ್ದ ಇವರು ರಾಜರಂತೆ ಕಾಣುತ್ತಿರಲಿಲ್ಲ. ಅಲ್ಲಿನ ಸೇಲ್ಸ್ ಮ್ಯಾನ್ ಇವರನ್ನು ಸರಿಯಾಗಿ ಗಮನಿಸುವುದಿಲ್ಲ, ಇಗ್ನೋರ್ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಹೊರ ಹೋಗುವಂತೆ ಹೇಳುತ್ತಾರೆ. ಇದರಿಂದ ಕೋಪಗೊಂಡ ರಾಜ ಆ ತಕ್ಷಣವೇ ತಾನು ರಾಜ ಅಂತ ಹೇಳಿ ರೋಲ್ಸ್ ರಾಯ್ಸ್ ಕಾರು ತಗೊಂಡು ಬಂದು ಇಂಡಿಯಾದಲ್ಲಿ ಅದಕ್ಕೆ ಮುಂದೆ ಕಸದ ಪರಕೆಗಳನ್ನು ಕಟ್ಟಿ ತಾನು ಓದಲೆಲ್ಲ ತೆಗೆದುಕೊಂಡು ಹೋಗಿ ಕಸ ಕುಡಿಸಲು ಇಟ್ಟುಕೊಳ್ಳುತ್ತಾರೆ. ಇದರಿಂದ ರೋಲ್ಸ್ ರಾಯ್ಸ್ ಕಂಪನಿಗೆ ತುಂಬ ಮುಜುಗರವಾಗುತ್ತದೆ. ಆನಂತರ ರೋಲ್ಸ್ ರಾಯ್ಸ್ ಕಾರ್ನ ಓನರ್ ಬಂದು ಈ ರಾಜನ ಬಳಿ ಕ್ಷಮೆ ಕೇಳುತ್ತಾರೆ. ಅದೇ ಕೊನೆ. ಸಿಂಪಲ್ಲಾಗಿ ಜೀವನ ಮಾಡುವುದನ್ನು ಅಲ್ಲಿಗೆ ನಿಲ್ಲಿಸಿದ ರಾಜ ಜೈಸಿಂಗ್ ಆನಂತರ ವಿಲಾಸಿ ಜೀವನವನ್ನು ಶುರು ಮಾಡುತ್ತಾರೆ. ಇಷ್ಟು ರಾಜಾರಾಣಿಯರಲ್ಲಿ ನಿಮಗೆ ತುಂಬ ವಿಚಿತ್ರ ಅನಿಸಿದ ರಾಜಾರಾಣಿಯರು ಯಾರು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ನೀವು ಯಾವ ರೀತಿ ವಿಡಿಯೋಗಳನ್ನು ನೋಡಲು ಇಷ್ಟಪಡ್ತೀರಾ ಅದನ್ನು ಕೂಡ ನಮಗೆ ತಿಳಿಸಿ.